ರೋಲ್ಸ್ ರಾಯ್ಸ್ ಪ್ರಪಂಚದಲ್ಲಿ ಅತ್ಯಂತ ಖರೀದಿಯಾದಂಥ ವಸ್ತುಗಳಲ್ಲಿ ಈ ಕಾರ್ ಸಹ ಒಂದು. ಈ ಕಾರ್ ಪ್ರಪಂಚದಲ್ಲಿ ಕೆಲವರ ಹತ್ತಿರ ಮಾತ್ರ ಇರುತ್ತೆ. ಈ ಕಾರನ್ನು ದೊಡ್ಡ ದೊಡ್ಡ ಧನವಂತರು ಅಥವಾ ಸೆಲೆಬ್ರಿಟಿಗಳು ಸ್ಪೋರ್ಟ್ಸ್ ಸ್ಟಾರ್ಸ್ ಹೀಗೆ ಅವರ ಸ್ಟೇಟಸ್ಗೆ ತಗ್ಗಟ್ಟಾಗಿ ಇರುತ್ತದೆ. ಅಂತಹ ಪ್ರೀಮಿಯಂ ಕಂಪನಿಯಾಗಿರುವಂತಹ ಈ ರೋಲ್ಸ್ ರಾಯ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತು ಅಸಲು ರೋಲ್ಸ್ ರಾಯ್ಸ್ ಯಾಕೆ ಅಷ್ಟೊಂದು ಪಾಪ್ಯುಲರ್ ಅಂತ ತಿಳಿದುಕೊಳ್ಳೋಣ ಬನ್ನಿ. ರೋಲ್ಸ್ ರಾಯ್ಸ್ ಕಂಪನಿಯನ್ನು ಚಾರ್ಲಸ್ ರೋಲ್ಸ್ ಮತ್ತು ಹ್ಯಾಂಡ್ರಿ ರಾಯ್ಸ್ ಎಂಬ ಇಬ್ಬರು ವ್ಯಕ್ತಿಗಳು 1904ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಇಬ್ಬರ ವ್ಯಕ್ತಿಗಳ ಹೆಸರಿನಲ್ಲಿ ಕೊನೆಯ ಹೆಸರುಗಳಾದಂತಹ ರೋಲ್ಸ್ ಮತ್ತು ರಾಯ್ಸ್ ಅನ್ನು ಸೇರಿಸಿ ರೋಲ್ಸ್ ರಾಯ್ಸ್ ಎಂದು ಇಡುತ್ತಾರೆ. ಈ ರೋಲ್ಸ್ ರಾಯ್ಸ್ ಕಂಪನಿಯು ಲಂಡನ್ಗೆ ಸೇರಿರುವ ಬ್ರಿಟಿಷ್ ಕಂಪನಿಯಾಗಿದೆ. ಈ ಕಂಪನಿ 1915ರಲ್ಲಿ ಜೆಟ್ ಇಂಜಿನ್ಸನ್ನು ಸಹ ತಯಾರಿಸಲು ಮೊದಲು ಮಾಡಿತ್ತು. ಇದು ತಯಾರು ಮಾಡಿದಂತಹ ಜೆಟ್ ಇಂಜಿನನ್ನು 2ನೇ ಪ್ರಪಂಚ ಯುದ್ಧದಲ್ಲಿ ಸಹ ಬಳಕೆ ಮಾಡಲಾಗಿತ್ತು. ರೋಲ್ಸ್ ರಾಯ್ಸ್ ಕಾರ್ ಎಂಬುದು ಪ್ರಪಂಚದಲ್ಲಿ ಒಂದು ದೊಡ್ಡ ಮೊತ್ತದ ಕಾರ್ ಆಗಿದೆ. ಪ್ರತಿ ರೋಲ್ಸ್ ರಾಯ್ಸ್ ಕಾರ್ ಮುಂಭಾಗದಲ್ಲಿ ರೆಕ್ಕೆಗಳಿರುವ ಒಬ್ಬ ಆಕೆ ತನ್ನ ಕೈಗಳನ್ನು ಹಿಂದಕ್ಕೆ ಇಕ್ಕಿ ತಾನು ಮುಂದಕ್ಕೆ ಬಾಗಿರುವ ಒಂದು ಸಿಂಬಲ್ ಇರುತ್ತೆ. ಇದನ್ನು ದ ಸ್ಪಿರಿಟ್ ಆಫ್ ಎಕ್ಸ್ಟಸಿ ಎಂದು ಕರೆಯುತ್ತಾರೆ. ಇದನ್ನು ಕಸ್ಟಮರ್ ಟೇಸ್ಟ್ಗೆ ತಗ್ಗಟ್ಟಾಗಿ ಗೋಲ್ಡ್, ಪ್ಲಾಟಿನಮ್ ಇತರ ವ್ಯಾಲ್ಯೂಬಲ್ ಮೆಟಲ್ನಿಂದ ಇದನ್ನು ತಯಾರು ಮಾಡಿಕೊಡುತ್ತಾರೆ. ಆವರೇಜ್ ಆಗಿ ಇದರ ವ್ಯಾಲ್ಯೂ $10,000 ಅಂದರೆ ನಮ್ಮ ಕರೆನ್ಸಿಯಲ್ಲಿ 600,000 ಮೇಲೆ ಇರುತ್ತೆ. ಯಾರಾದರೂ ಇದನ್ನು ಕಳ್ಳತನ ಮಾಡಲು ಪ್ರಯತ್ನಿಸಿದರೂ ಅಥವಾ ಆಕಸ್ಮಿಕವಾಗಿ ನಮ್ಮ ಕೈಗಳು ತಗಲಿದರೂ ಕೂಡ ಇದರಲ್ಲಿ ಅಳವಡಿಸಿರುವ ಅತ್ಯಾಧುನಿಕ ಸೆನ್ಸರ್ಸ್ನಿಂದ 1 ಸೆಕೆಂಡ್ನಲ್ಲಿ ಇದು ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ರೋಲ್ಸ್ ರಾಯ್ಸ್ ಪ್ರಪಂಚದಲ್ಲಿಯೇ ಅತ್ಯಂತ ಲಕ್ಸುರಿ ಕಾರ್ಗಳನ್ನು ತಯಾರು ಮಾಡುವಂತಹ ಒಂದು ಕಂಪನಿ. ಈ ಕಂಪನಿ ತನ್ನ ಪ್ರತಿ ಕಸ್ಟಮರ್ಗೆ ಕೊಡುವ ಕಾರನ್ನು ಮಿಷಿನ್ಸ್ನಿಂದ ಅಲ್ಲದೆ ಪ್ರತಿಯೊಂದು ಸಹ ಸ್ವಯಂ ರೀತಿ ಮನುಷ್ಯನ ಕೈಯಿಂದ ತಯಾರು ಮಾಡಲ್ಪಡುತ್ತೆ. ಈ ಕಾರ್ನಲ್ಲಿ ಕಸ್ಟಮರ್ಗೆ ಇಷ್ಟವಾಗುವಂತಹ ರೀತಿಯಲ್ಲಿ ಅನೇಕ ವಿಧದಲ್ಲಿ ಕಸ್ಟಮೈಸೇಷನ್ ಸಹ ಮಾಡಿಸಿಕೊಳ್ಳಬಹುದು. ರೋಲ್ಸ್ ರಾಯ್ಸ್ ಸಂಸ್ಥೆಯು ಈ ಕಾರ್ಗಳ ಪ್ರೈಸ್ ಕೂಡ ಸಾಮಾನ್ಯವಾಗಿ ಬಹಿರಂಗಪಡಿಸುವುದಿಲ್ಲ. ಯಾಕೆಂದರೆ ಈ ಸಂಸ್ಥೆ ತಯಾರು ಮಾಡುವಂತಹ ಪ್ರತಿಯೊಂದು ಕಾರ್ ಕಸ್ಟಮರ್ಗೆ ತಗ್ಗಟ್ಟಾಗಿ ಅಂದರೆ ಕಸ್ಟಮರ್ ಯಾವ ಆಪ್ಷನನ್ನು ಇಷ್ಟಪಡುತ್ತಾರೋ ಅದರ ಮೇಲೆ ಆ ಕಾರ್ನ ಬೆಲೆ ಅನ್ನುವುದು ನಿಗದಿಪಡಿಸ್ತಾರೆ. ಅದಕ್ಕೆ ಈ ಒಂದು ಸಂಸ್ಥೆಯು ಮುಂಚೆಯೇ ಕಾರ್ನ ಬೆಲೆಯನ್ನು ಸಾಮಾನ್ಯವಾಗಿ ಬಹಿರಂಗಪಡಿಸುವುದಿಲ್ಲ. ಈ ರೋಲ್ಸ್ ರಾಯ್ಸ್ನ ಮೊದಲ ವಿಶೇಷತೆ ಅದರ ಕಲ್ಲರ್. ಯಾರಾದರೂ ರೋಲ್ಸ್ ರಾಯ್ಸ್ ಕಾರನ್ನು ಖರೀದಿಸಲು ಹೋದಾಗ ಅವರು ತಮ್ಮ ಕಾರಿಗೆ ಯಾವ ಕಲರ್ ಇಷ್ಟಪಡುತ್ತಾರೋ ಆ ಒಂದು ಕಲರನ್ನು ಅವರ ಕಾರಿಗೆ ವಿಶೇಷವಾಗಿ ತಯಾರು ಮಾಡಿಕೊಡುತ್ತಾರೆ. ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಇದಕ್ಕೆಂದೇ ಸಾವಿರಾರು ರೀತಿಯ ಕಲರ್ಸ್ ಇರ್ತವೆ. ಯಾವುದೇ ಕಸ್ಟಮರ್ ತಮಗೆ ಬೇಕಾಗಿರುವಂಥ ಕಲರ್ಸನ್ನು ಆಯ್ಕೆ ಮಾಡಿದರೆ ಆ ಕಲರ್ಸನ್ನು 7 ಕೋಟಿಂಗ್ ರೀತಿಯಲ್ಲಿ ಆ ಕಲರ್ಸನ್ನು ಹಾಕಲ್ಪಡುತ್ತೆ. ಹಾಗೂ ಅವರು ಹಾಕಲ್ಪಟ್ಟಿರುವ ಆ ಒಂದು ಕಲರ್ ಪೇಂಟಿಂಗ್ನ ತೂಕವೇ 45 ಕೆಜಿವರೆಗೂ ಇರುತ್ತದೆ. ಇನ್ನು ತುಂಬ ಶ್ರೀಮಂತನಾಗಿದ್ದ ಒಬ್ಬ ಕಸ್ಟಮರ್ ಡೈಮಂಡ್ನ ರೀತಿ ತನ್ನ ಕಾರು ತುಂಬ ರೀತಿಯಾಗಿ ಹೊಳೆಯುತ್ತಿರಬೇಕೆಂದು ಅದಕ್ಕೆ 1,000 ಡೈಮಂಡ್ಸನ್ನು ಬೆರೆಸುವುದಾಗಿ ಆರ್ಡರ್ ಮಾಡ್ತಾನೆ. ಆ ಕಸ್ಟಮರ್ ಹೇಳಿದ ಹಾಗೆ ಆ ಡೈಮಂಡ್ಸನ್ನು ಚೆನ್ನಾಗಿ ಪುಡಿ ಮಾಡಿ ಆ ಪೇಂಟ್ನಲ್ಲಿ ಬೆರೆಸಿ ಆ ಕಾರ್ಗೆ ಪೇಂಟ್ ಮಾಡಲಾಗಿತ್ತು. ಆ ಪೇಂಟ್ ಎಲ್ಲವನ್ನು ಕೇವಲ ಒಬ್ಬ ವ್ಯಕ್ತಿಯೇ ಮಾಡಿದ್ದನು. ರೋಲ್ಸ್ ರಾಯ್ಸ್ ಕಾರಿನ ಮೇಲೆ ಫಿನ್ ಸ್ಟಿಪ್ ಎಂಬ ಒಂದು ಸಣ್ಣದಾಗಿರುವಂತಹ ಉದ್ದದ ಗೆರೆಯನ್ನು ಹಾಕುವುದಕ್ಕೆ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಮಾರ್ಕ್ ಕೋರ್ಟ್ ಎಂದು. ಈತನು ಕಸ್ಟಮರ್ ಯಾವ ರೀತಿ ಇಷ್ಟಪಡುತ್ತಾರೋ ಆ ರೀತಿಯಾಗಿ ಈ ಪಿನ್ ಸ್ಟೆಪ್ ಗೆರೆಯನ್ನು ಡಿಸೈನ್ ಮಾಡಿಕೊಡುತ್ತಾನೆ. ಈ ರೀತಿಯಾಗಿ ಮಾಡಲು ಆತನು ಅಲಿಲು ಕೂದಲಿನಿಂದ ತಯಾರಿಸಿರುವಂತಹ ಒಂದು ಚಿಕ್ಕ ರೀತಿಯ ಬ್ರಷನ್ನು ಬಳಸುತ್ತಾನೆ ಮತ್ತು ಸ್ವಯಂ ತನ್ನ ಕೈಯಿಂದಲೇ ಈ ರೀತಿಯಾಗಿ ಮಾಡುತ್ತಾನೆ. ಒಂದು ವೇಳೆ ಪ್ರಪಂಚದ ಯಾವುದೇ ವ್ಯಕ್ತಿ ರಾಲ್ಸ್ ರಾಯ್ ಕಾರನ್ನು ಕೊಂಡುಕೊಂಡಿದ್ದರೆ ಆ ವ್ಯಕ್ತಿ ಏನಾದರೂ ಈ ರೀತಿಯಾಗಿ ತನ್ನ ಕಾರ್ಗೆ ಒಂದು ಸಣ್ಣ ಗೆರೆಯನ್ನು ಡಿಸೈನ್ ಮಾಡಿಕೊಡಬೇಕೆಂದರೆ ಅವರು ಕಂಪ್ನಿಯ ಹತ್ತಿರ ಬರಬೇಕಿರುವ ಅವಶ್ಯಕತೆ ಇರುವುದಿಲ್ಲ. ಆ ಕಾರ್ ಎಲ್ಲಿ ಇದೆಯೋ ಯಾವ ದೇಶದಲ್ಲಿ ಇರುತ್ತದೆಯೋ ಅಲ್ಲಿಗೆ ಮಾರ್ಕ್ ಕೋರ್ಟ್ ತನ್ನ ಪೇಂಟಿಂಗ್ ಸಮೇತ ಅದೇ ಸ್ಥಳಕ್ಕೆ ಬರುತ್ತಾನೆ. ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಇನ್ನೂ ಅನೇಕ ರೀತಿಯಾಗಿ ಅದ್ಭುತವಾದಂತಹ ಡಿಸೈನ್ ರೀತಿಯ ಕಾರ್ಗಳು ಇರುತ್ತವೆ. ಕೈಯಿಂದ ತಯಾರಿಸಲ್ಪಟ್ಟಿರುವಂತಹ ಪ್ಯಾಂಥಮ್ ಫ್ರಂಟ್ ಗ್ರಿಲ್ ಕಾರ್ ವೀಲ್ಸ್ ಮೇಲೆ
ರೋಲ್ಸ್ ರಾಯ್ಸ್ ಕಂಪನಿಯ ಆರ್ ಆರ್ ಲೋಗೋ ಇರುತ್ತದೆ. ಇದರ ವಿಶೇಷತೆ ಏನೆಂದರೆ ವೀಲ್ಸ್ ತಿರುಗಿದರೂ ಸಹ ಈ ಆರ್ ಆರ್ ಸಿಂಬಲ್ ಹಾಗೇ ಇರುತ್ತದೆ. ಈ ಕಾರ್ನ ಬೆಲೆ ಕಾರ್ನ ಒಳಗಡೆ ಇರುವ ಡಿಸೈನ್ ಮೇಲೆ ಸಹ ಡಿಪೆಂಡ್ ಆಗಿರುತ್ತದೆ. ರೋಲ್ಸ್ ರಾಯ್ಸ್ ಕ್ಯಾಬಿನ್ ಒಳಗಡೆ ಹೊರಗಡೆ ಶಬ್ದವೇ ಬರದ ಹಾಗೆ 300 ಪೌಂಡ್ಗಳುಳ್ಳ ನ್ಯೂಸುಲೇಷನ್ ವ್ಯವಸ್ಥೆಗಳನ್ನು ಸಹ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಕಾರ್ನ ಟೈರ್ಗಳಲ್ಲಿ ಸಹ ಸ್ಪೆಷಲ್ ಫೋಮನ್ನು ಬಳಸಲಾಗುತ್ತದೆ. ಇದರಿಂದ 9 dB ಅಂದರೆ 9 dB ಶಬ್ದ ಕಡಿಮೆ ಆಗುತ್ತದೆ. ಕಸ್ಟಮರ್ಗೆ ಇಷ್ಟವಾಗುವ ರೀತಿಯಲ್ಲಿ ಅವರಿಗೆ ಇಷ್ಟವಾಗುವ ಡಿಸೈನನ್ನು ಹೇಳಿದರೆ ಅದೇ ಡಿಸೈನನ್ನು ಈ ಕಂಪನಿ ಕಾರ್ನ ಒಳಗಡೆ ಎಷ್ಟೋ ಸುಂದರವಾಗಿ ಕಾಣಿಸುವ ರೀತಿಯಾಗಿ ತಯಾರು ಮಾಡಿಕೊಡುತ್ತೆ. ಯಾವುದೇ ಥರ ಮಿಷಿನ್ಸ್ ಬಳಸದೆ ಈ ಒಂದು ಡಿಸೈನನ್ನು ಮಾಡಿಕೊಡ್ತಾರೆ. ಒಬ್ಬ ಕಸ್ಟಮರ್ ಆದರೆ ತನ್ನ ಕಾರಿನಲ್ಲಿ ರಾತ್ರಿಯ ಸಮಯದಲ್ಲಿ ಆಕಾಶದಲ್ಲಿ ಕಾಣುವ ನಕ್ಷತ್ರಗಳ ಹಾಗೆ ತನ್ನ ಕಾರ್ನಲ್ಲಿ ಡಿಸೈನ್ ಮಾಡಿಕೊಡುವುದಾಗಿ ಹೇಳುತ್ತಾನೆ. ಅದೇ ರೀತಿ ಕಾಣಿಸುವ ಹಾಗೆ ಫೈಬರ್ ಆಪ್ಟಿಕ್ಕನ್ನು ಬಳಸಿ 1340 ರಂಧ್ರಗಳನ್ನು ಹಾಕ್ತಾರೆ. ಅದನ್ನು ಕಾರ್ನಲ್ಲಿ ಅಳವಡಿಸಲು 16 ಗಂಟೆಗಳ ಕಾಲ ಸಮಯ ಹಿಡಿಸಿತು. ಈ ರೀತಿ ಕಸ್ಟಮರ್ಗೆ ಯಾವ ರೀತಿಯಾಗಿ ಡಿಸೈನ್ ಇಷ್ಟ ಆಗುತ್ತೋ ಆ ರೀತಿಯಾಗಿ ಕಂಪನಿ ಮಾಡಿಕೊಡುತ್ತೆ. ರೋಲ್ಸ್ ರಾಯ್ಸ್ನ ಆರ್ ಆರ್ ಸಿಂಬಲನ್ನು ಕಸ್ಟಮರ್ಗೆ ಇಷ್ಟವಾಗುವ ಎಂಬ್ರಾಯ್ಡರಿ ಡಿಸೈನ್ನಿಂದ ತಮ್ಮ ಕಾರಿನ ಲೆದರ್ ಸೀಟ್ಗಳ ಮೇಲೆ ಉಳಿಯುತ್ತಾರೆ. ಒಂದು ಡಿಸೈನ್ ಕೇವಲ ಒಂದು ಕಸ್ಟಮರ್ಗೆ ಮಾತ್ರನೇ ಕೊಡುತ್ತಾರೆ. ಅದೇ ಡಿಸೈನ್ ಮತ್ತೊಬ್ಬ ಕಸ್ಟಮರ್ಗೆ ಬೇಕೆಂದರೆ ಮುಂಚೆ ಕೊಟ್ಟಂತಹ ಅದೇ ಡಿಸೈನ್ ಕಸ್ಟಮರ್ ಪರ್ಮಿಷನನ್ನು ಪಡೆದುಕೊಂಡು ಇನ್ನೊಬ್ಬ ಕಸ್ಟಮರ್ ಕೇರ್ಗೆ ಮಾಡಿಕೊಡ್ತಾರೆ. ರೋಲ್ಸ್ ರಾಯ್ಸ್ ಪ್ಯಾಂಥಮ್ ಎಂಬ ಒಂದು ಕಾರ್ ಮಾಡೆಲ್ಗೆ ಆ ಕಸ್ಟಮರ್ ಇಷ್ಟಪಡುವ ಡಿಸೈನನ್ನು ಆ ಕಾರಿನ ಒಳಗಡೆ ಹಾಕೋದಕ್ಕೆ ಒಟ್ಟು 10 ಲಕ್ಷಗಳ ಒಳಗೆಯನ್ನು ಹಾಕಲ್ಪಟ್ಟಿತ್ತು. ಕಳೆದ 10 ವರ್ಷಗಳಲ್ಲಿ ರೋಲ್ಸ್ ರಾಯ್ಸ್ ಕಾರ್ಗಳ ಮಾರಾಟ ತುಂಬ ಹೆಚ್ಚಾಗಿದೆ. 2019ರಲ್ಲಿ 25% ಮಾರಾಟ ಹೆಚ್ಚಾಗಿದೆ. ಒಂದು ಸಮಯದಲ್ಲಿ 57 ವರ್ಷ ಮೇಲ್ಪಟ್ಟವರು ಈ ರೀತಿ ದುಬಾರಿಯಾದ ಕಾರನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ಆದರೆ ಈಗ 35 ವರ್ಷದವರು ಕೂಡ ಈ ಕಾರನ್ನು ಕೊಂಡುಕೊಳ್ಳುವುದು ಸಾಮಾನ್ಯವಾಗಿದೆ. ರೋಲ್ಸ್ ರಾಯ್ಸ್ನಲ್ಲಿ ಅತ್ಯಂತ ಖರೀದಿಯಾಗಿರುವಂತಹ ಕಾರ್ ಮಾಡೆಲ್ ಎವರ್ ಸೋಲ್ಡ್. ಇದರ ಬೆಲೆ $13 ಮಿಲಿಯನ್. ಒಂದು ಸಮಯದಲ್ಲಿ ಇದೇ ಪ್ರಪಂಚದಲ್ಲಿ ಅತ್ಯಂತ ದುಬಾರಿಯಾಗಿರುವಂಥ ಕಾರ್ ಆಗಿ ನಿಂತಿತ್ತು. ಈಗಲೂ ಸಹ ಯಾವುದೇ ಕಸ್ಟಮರ್ಗೆ ಯಾವುದೇ ರೀತಿಯ ಡಿಸೈನ್ ಕಾರ್ ಬೇಕೆಂದರೆ 6-10 ತಿಂಗಳವರೆಗೂ ಕಾಯಬೇಕಾಗುತ್ತದೆ. ಇನ್ನು ನಾವು ಬೇರೆ ರೀತಿಯ ಕಾರ್ಗಳನ್ನು ನೋಡುವುದಾದರೆ ಅವುಗಳ ವೇಗವನ್ನು ಹೆಚ್ಚಿಸುವುದು ಅಥವಾ ಆ ಒಂದು ಸಂಸ್ಥೆಗೆ ಇಷ್ಟಪಡುವ ರೀತಿಯಲ್ಲಿ ಮಾಡೆಲ್ಸನ್ನು ಚೇಂಜ್ ಮಾಡುವುದು, ಈ ರೀತಿ ಅನೇಕ ಮಾರ್ಪಾಟನ್ನು ಮಾಡುತ್ತಿರುತ್ತದೆ. ಆದರೆ ರೋಲ್ಸ್ ರಾಯ್ಸ್ ಕಾರ್ ಸಂಸ್ಥೆ ಮಾತ್ರ ಒಂದೇ ಉದ್ದೇಶ, ಅದೇನೆಂದರೆ ತನ್ನ ಕಸ್ಟಮರ್ಗೆ ಇಷ್ಟವಾದಂತಹ ಡಿಸೈನ್ ಹಾಗೂ ಲಕ್ಸುರಿಯನ್ನು ಕೊಡುವುದು. ಇದರಿಂದಲೇ ರೋಲ್ಸ್ ರಾಯ್ಸ್ ಕಾರ್ ಎನ್ನುವುದು ತುಂಬ ದುಬಾರಿಯಾಗಿದೆ. ಇನ್ನು ನಮ್ಮ ದೇಶದಲ್ಲಿ ಯಾಕೆ ರೋಲ್ಸ್ ರಾಯ್ಸ್ ಕಾರ್ ಬಳಕೆ ಕಡಿಮೆ ಎಂದರೆ ಈ ಕಾರನ್ನು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತರುವಂತಹ ವ್ಯಕ್ತಿ ಯಾರೇ ಆಗಿರಲಿ 125% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅಲ್ಲಿ ಕೋಟಿಗಟ್ಟಲೆ ಕೊಟ್ಟು ಕಾರ್ ತಂದರೆ ಇಲ್ಲಿ ಕೋಟಿಗಟ್ಟಲೆ ಕೊಟ್ಟು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಆದ್ದರಿಂದಲೇ ನಮ್ಮ ದೇಶದಲ್ಲಿ ಈ ಕಾರ್ನ ಬಳಕೆ ತುಂಬ ಕಡಿಮೆ. ಆದ್ದರಿಂದ ಸಿನಿ ನಾಯಕರು, ರಾಜಕೀಯ ನಾಯಕರು, ಕ್ರೀಡಾಕೂಟರು ಮತ್ತು ದೊಡ್ಡ ರೀತಿಯ ವ್ಯಾಪಾರಸ್ಥರು ಹೆಚ್ಚಾಗಿ ಈ ಕಾರನ್ನು ಬಳಸ್ತಾರೆ. ಇದಿಷ್ಟು ರೋಲ್ಸ್ ರಾಯ್ಸ್ ಕಾರ್ನ ಒಂದು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ಥ್ಯಾಂಕ್ ಯು.